ಮಲಯಾಳಂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆದಂತಹ ಒಂದು ಜಸ್ಟಿಸ್ ಹೇಮ ಅವರು ಕೊಟ್ಟಂತಹ ಒಂದು ವರದಿ ಸಾಕಷ್ಟು ಸಂಚಲನವನ್ನು ಸೃಷ್ಟಿಸಿತು. ಇಡೀ ಭಾರತೀಯ ಚಿತ್ರರಂಗದಲ್ಲಿ ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ಆಯಿತು. ಸದ್ಯಕ್ಕೆ ಕನ್ನಡ ಇಂಡಸ್ಟ್ರಿಯಲ್ಲೂ ಕೂಡ ಈ ಥರದ ಒಂದಿಷ್ಟು ಆಯೋಗ ರಚನೆ ಆಗಬೇಕು, ಆಯೋಗ ರಚನೆಯಾಗಿ ಇದರ ಬಗ್ಗೆ ತನಿಖೆ ಆಗಬೇಕು ಅನ್ನುವಂಥ ನಿಟ್ಟಲ್ಲಿ ಒಂದಿಷ್ಟು ಫೈರ್ ಅನ್ನುವಂಥ ಸಂಸ್ಥೆಯ ಒಂದಿಷ್ಟು ಜನ ಸದಸ್ಯರು ಇವತ್ತು 153 ಜನ ಸಹಿ ಹಾಕಿ ಮನವಿಯನ್ನು CM ಕೊಟ್ಟಿದ್ದಾರೆ. ಅದರ ಜೊತೆಗೆ CMನ್ನು ಭೇಟಿಯಾಗಿದ್ದಾರೆ. ನಮ್ಮ ಜೊತೆಗೆ ನಟಿಯಾಗಿರುವಂಥ ನೀತು ಶೆಟ್ಟಿ ಅವರಿದ್ದಾರೆ, ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಮೇಡಮ್, ಮೊದಲನೇದಾಗಿ CMನ್ನು ಭೇಟಿಯಾಗಿದ್ದೀರಾ, ನಿಮ್ಮ ಆಯೋಗಕ್ಕೆ ಒಂದು ಆಯೋಗಕ್ಕೆ ಬೇಡಿಕೆಯನ್ನು ಇಟ್ಟಿದ್ದೀರಾ, ಏನು ಹೇಳಿದ್ರು CM, CM ಜೊತೆಗೆ ಏನೆಲ್ಲ ಮಾತುಕತೆ ಆಯಿತು? ಸೊ CM ಸರ್ಗೆ ಆಲ್ರೆಡಿ ಅವೇರ್ನೆಸ್ ಇತ್ತು, ನಮ್ಮ ಮನವಿ ಬಗ್ಗೆನೂ ಇತ್ತು, ಆ್ಯಂಡ್ ಆಲ್ಸೋ ಹೇಮಾ ಕಮಿಟಿ ಬಗ್ಗೆನೂ ಇತ್ತು ಅವ್ರಿಗೆ. ಸೊ ಅವ್ರು ಆಕ್ಸೆಪ್ಟ್ ಮಾಡಿದ್ದಾರೆ, ನಾವು ಕೊಟ್ಟಿರೋವಂಥ ಒಂದು ಇದನ್ನು ಆಕ್ಸೆಪ್ಟ್ ಮಾಡಿ ನಮ್ಗೆ ಎಕ್ನಾಲೆಜ್ಮೆಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಮತ್ತೆ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಸಂಕ್ಷಿಪ್ತವಾಗಿ ವಿಸ್ತಾರವಾಗಿ ಮತ್ತೆ ನಮ್ಮ ಟೀಮ್ನ ನಾವು ಕರೆದು ಮಾತಾಡ್ತೀವಿ ಅಂತ ಒತ್ತಿ ಒತ್ತಿ ಹೇಳಿದ್ದಾರೆ. ಮೇಡಮ್, ಇಂಡಸ್ಟ್ರಿಯಲ್ಲಿ ನೋಡ್ತಾ ಹೋದರೆ ಸಾಕಷ್ಟು ಈ ಥರದ ಆಗಾಗ ಒಂದಿಷ್ಟು ಈ ಥರದ್ದು ಬಂದು ಹೋಗ್ತಾ ಇರುತ್ತೆ. ಇದು ಯಾಕೆ ಲೇಟ್ ಆಯಿತು ಅಂತ ಈ ಥರದ ಒಂದಿಷ್ಟು ಅಂದರೆ ಈಗ CMಗೆ ಮನವಿ ಕೊಡುವಂಥದ್ದು, ಈಗ ಮೀಟೂ ಅಂತ ಅಭಿಯಾನ ಅಂತ ಆಗಂಥ ಸಂದರ್ಭದಲ್ಲೇ ಒಂದು ಆಯೋಗಕ್ಕೆ ಬೇಡಿಕೆ ಇಡ್ಬೋದಾಗಿತ್ತಲ್ಲ? ಇದು ನಾನು ಒಪ್ಪಲ್ಲ. ಬಿಕಾಸ್ ನಾವು 2017ನಲ್ಲೂ ಕೂಡ ಶ್ರುತಿ ಅವರು ಮಾತಾಡಿದ್ದಾರೆ, ನಾನು ಸಪೋರ್ಟ್ ಮಾಡಿದ್ದೀನಿ, ಹಲವಾರು ನಟಿಯವರು ಮಾತಾಡಿದರು. ಆದರೆ ಆವಾಗ ಇನ್ಫ್ಯಾಕ್ಟ್ ಹೇಮಾ ಕಮಿಟಿ ರಚನೆ ಆಗೋದಿಗೆ ಮುಂಚೆ ಕೂಡ ನಾವು ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಮಾತಾಡಿದ್ದೀವಿ. ಆದರೆ ಆವಾಗ ಕೂಡ ಎಲ್ಲರೂ, ಓ ನಿಮಗೆಲ್ಲ ಕೆಲಸ ಇಲ್ಲ, ಅದಕ್ಕೆ ನೀವು ಪಬ್ಲಿಸಿಟಿಗೋಸ್ಕರ ಮಾತಾಡ್ತಾ ಇದ್ದೀರಾ ಅಂತಲೇ ಹೇಳಿದರು. ನಮ್ಮ ಸತ್ಯವನ್ನು ಯಾರು ಆವಾಗ ಕೇಳಿರಲಿಲ್ಲ. ಬಟ್ ಇವಾಗ ಹೇಮಾ ಕಮಿಟಿ ಥರ ಬಂದಾಗ ಇದೊಂದು ಸೇಫ್ ಸ್ಪೇಸ್ ಕ್ರಿಯೇಟ್ ಆಗ್ತಾ ಇದೆ. ಇವಾಗ ಯಾರ್ದು ನಮಗೆ ಟೈಮು ಚೇಂಜ್ ಆಗಿದೆ, 4-5 ವರ್ಷ ಬೇರೆ ಆಗಿಬಿಟ್ಟಿದೆ. ಸೊ ಇವಾಗ ಡೆಫಿನೆಟ್ಲಿ ದ ಟೈಮ್ಸ್ ಹ್ಯಾವ್ ಚೇಂಜ್, ಪೀಪಲ್ ಆರ್ ನಾಟ್ ಸ್ಕೇರ್ಡ್ ಎನಿಮೋರ್. ಸೊ ಹಾಗಾಗಿ ಒಂದು ಸೇಫ್ ಸ್ಪೇಸ್ ಕೇಳ್ತಾ ಇದ್ದೀವಿ ನಾವು. ಆ್ಯಂಡ್ ವಿಮೆನ್ ಸೇಫ್ಟಿ ಕೇಳೋದ್ರಲ್ಲಿ ತಪ್ಪಿಲ್ಲ ಅಂತ ನಾನು ಅನ್ಕೋತೀನಿ. ಇಟ್ಸ್ ನೀಡೆಡ್ ಅಲ್ವಾ? ಮೇಡಮ್, ಇವತ್ತಿನ ದಿನಗಳಲ್ಲಿ ವುಮೆನ್ ಸೇಫ್ಟಿ ಬಗ್ಗೆ ನಾವೆಲ್ಲರೂ ಮಾತಾಡ್ತೀವಿ, ತುಂಬ ಕಡೆಗಳಲ್ಲಿ ಅವೇರ್ನೆಸ್ಸನ್ನು ಮಾಡ್ತೀವಿ. ಇವತ್ತಿಗೂ ಆ ಥರದ ಬೆಳವಣಿಗೆಗಳು ಆಗುತ್ತಾ ಚಿತ್ರರಂಗದಲ್ಲಿ, ಈ ಥರ ಶೂಟಿಂಗ್ ನಡೆಯುವಂಥ ಸಂದರ್ಭಗಳಲ್ಲಿ ಈ ಥರದ್ದೆಲ್ಲ ಇರುತ್ತೆ, ಈಗಲೂ ಇದೆಯಾ ಆ ಥರದ್ದು? ಸೊ ನಾನು ನನ್ನ ಎಕ್ಸ್ಪೀರಿಯನ್ಸ್ ಹೇಳಬೇಕಂದ್ರೆ, ನನಗೆ ತುಂಬ ಬೇಗ ಸಕ್ಸಸ್ ಸಿಕ್ಕಿದ್ರಿಂದ ಐ ಡಿಂಟ್ ಹ್ಯಾವ್ ಟು ಗೋ ಥ್ರೂ ದೀಸ್ ಥಿಂಗ್ಸ್. ಓಕೆ, ಆ್ಯಂಡ್ ನಾನು ಐ ಹ್ಯಾವ್ ಅ ವೆರಿ ಸ್ಟ್ರಿಕ್ಟ್ ಮದರ್ ಅಟ್ ಬಿಗಿನಿಂಗಲ್ಲಿ, ಬಿಕಾಸ್ ನಾನು ತುಂಬ ಯಂಗ್ ಆಗಿ ನಾನು ಇಂಡಸ್ಟ್ರಿಗೆ ಬಂದಿದ್ದೆ. ಬಟ್ ಎಲ್ಲರಿಗೂ ಅದೇ ಥರ ಪ್ರಿವಿಲೇಜ್ ಇರುತ್ತೆ, ಅದೇ ಥರ ಬ್ಯಾಕ್ಗ್ರೌಂಡ್ ಇರುತ್ತೆ, ಅದೇ ಥರ ಫಿನಾನ್ಷಿಯಲ್ ಸಪೋರ್ಟ್ ಇರುತ್ತೆ ಅಂತ ಹೇಳಕ್ಕೆ ಬರಲ್ಲ. ಸಿನಿಮಾದಲ್ಲಿ ನೋಡಿ ಎಲ್ಲರೂ ಎಲ್ಲ ಒಳ್ಳೆ ಇಂಡಸ್ಟ್ರಿ ಇದು, ಎಲ್ಲರೂ ಹ್ಯಾಪಿ ಫ್ಯಾಮಿಲಿ ಪಿಕ್ನಿಕ್ ಥರ ಇತ್ತು ಅಂತ ಹೇಳ್ತೀವಿ ಅಂತ ಅಂದ್ಕೊಂಡು ಹಾಗೆ ಬರ್ತಾರೆ ತುಂಬ ಜನ. ಸೊ ಅಂಥವರು ಎಷ್ಟೋ ಜನ ಟ್ರಾಮಾಗೊಳಗಾಗಿದ್ದಾರೆ, ಇಲ್ಲಿ ಬಂದು ಮೋಸ ಹೋಗಿದ್ದಾರೆ, ಅದು ದುಡ್ಡಿನ ವಿಷಯದಲ್ಲಿ ಆಗಿರ್ಬೋದು, ಚೀಟಿಂಗ್ ಆಗಿರ್ಬೋದು, ಯಾವುದೇ ಥರ ಆಗಿರ್ಬೋದು, ತುಂಬ ಮುಗ್ಧ ಜನರ ಮನಸ್ಸು ನೋವಾಗಿದೆ ಇದರಲ್ಲಿ. ಸೊ ಹಾಗಾಗಿ ಅವ್ರಿಗೆ ಡೆಫಿನೆಟ್ಲಿ ಇದೊಂದು ಸೇಫ್ ಸ್ಪೇಸ್ ಕ್ರಿಯೇಟ್ ಮಾಡಿ ಇನ್ನು ಮುಂದೆ ಅಟ್ಲೀಸ್ಟ್ ಆ ಥರ ಆಗದೇ ಇರಲಿ ಅನ್ನೋದು ನಮ್ಮ ಆಶಯ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.